ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀವಿ? ಆರಾಮದೀರಿ? ನಾನೀಗ ಲಾಗ್ ಶುರು ಮಾಡಾಕತ್ತೀನಿ. ಸಂಜೆ ಮುಂದ ಟೈಮು 5:30 ಈಗ. ಈವ್ನಿಂಗ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈವ್ನಿಂಗ್ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನೋಡ್ಕೊಂಬರೋಣಂತ ಬರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಮತ್ತೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ. ಸದಗಿನ ಚಾ ಕಸಾಕತ್ತೀನಿ, ಮತ್ತೆ ಒಂದು ಅಡ್ಡ ಉಪ್ಪತ್ತಿ ಎಲ್ಲ ಖಾಲಿ ಆಗಿತ್ತು ಸ್ವಲ್ಪ ಸ್ವಲ್ಪ. ಉಪ್ಪಿನ ಬನ್ನಿ ಏನಿರ್ತಾವಲ್ಲ ಅವು ಪೂರ್ತಿ ಖಾಲಿ ಆಗುವವರೆಗೂ ನಾವು ಬಿಡಬಾರ್ದಂತ. ಅಂದ್ರ ಕೆಳಗ ತಳ ಅಂತೇವಲ್ಲ ಅಲ್ಲಿ ಹಿಂಗ ಕೈ ಹತ್ಬಾರ್ದು ಅಂತ ಹೇಳ್ತಾರ, ಪೂರ್ತಿ ಖಾಲಿ ಆಗೋತರ. ಹಂಗಾಗಿ ಕೆಲವ್ರು ಏನ್ ಮಾಡ್ತಾರಂದ್ರ ದೇವ್ರ ಜಗಲಿ ಮ್ಯಾಗ ಒಂದ ಡಬ್ಬಿಯಲ್ಲಿ ಉಪ್ಪನ್ನ ಹಾಕಿ ಇಟ್ಟಿರ್ತಾರ. ಚಾಪುಡಿನ ಖಾಲಿ ಆಗೈತಿ, ಈಗ ಚಾಪುಡಿನ ಹಾಕೊಳ್ಳಂತ. ಇದನ್ನ ಚಾಪುಡಿ ದಾರದಾಗ ಏನೋ ತಗೊಂಬಂದೀವಿ, ಚಲೋ ಐತಂತ ಹೇಳಿದ್ರ ನನಗೇನದು ಅಷ್ಟು ಸರಿ ಅಂತ ಅನಿಸ್ವಲ್ತ ಅದ ಇರ್ಬೋದಂತ ಅನ್ಕೋತೀನಿ. ನಾನು ಚಲೋ ಐತಂತ ನಾನಂತಲೇನ ಒಂದ ಅರ್ಧ ಕೆಜಿ ಏನೋ ತಗೊಂಬಂದೆ ನಾನು ಚಾಪುಡಿ. ಮೋಸ ಹೋದೆ ನೋಡ್ರಿ, ನಾನು ಅರ್ಧ ಕೆಜಿ ಚಾಪುಡಿ ತಗೊಂಡ. ಈಗ ದೊಡ್ಡ ಉಪ್ಪು ಸಣ್ಣ ಉಪ್ಪು ಹಾಕಿಟ್ನಿ, ಈಗ ದೊಡ್ಡ ಉಪ್ಪು ಮತ್ತೆ ಚಾಪುಡಿ ಹಾಕಿಟ್ನಿ ಸಣ್ಣ. ನಾನು ಏನಾರು ಅಡುಗೆ ಮಾಡಿದಾಗ ನಮ್ಮ ಮನೆಯವ್ರ ಮ್ಯಾಗ ಉಪ್ಪು ಹಾಕೊಂಡು ತಿಂದಾಗ ಸಮಾಧಾನ ಅವ್ರಿಗೆ, ಬಾಳ ಅಂದ್ರೆ ಬಾಳ ಉಪ್ಪು ತಿಂತಾರ ಅವ್ರ. ಸಕ್ಕರೆ ಹಾಕಿ ಚಾ ಕಲ್ಸಾಕತ್ತೆ ನಾನು, ಇವತ್ತು ಫ್ಯಾಕ್ಟ್ರಿ ಸಕ್ಕರೆ ಬಂದೈತಲ್ಲ ಅದು ಸುಮ್ಮ ಹಂಗ ಬಿಟ್ಟಿವಿ ಅಂದ್ರೆ ಅದ ಅಲ್ಲೇ ಹಾಳಾಗೆ ಹೋಗ್ಬಿಡ್ತತಿ. ಹಂಗಾಗಿ ಕೆಲವೊಮ್ಮೆ ಸಕ್ಕರೆ ಕಾಸ್ತೇನೆ ನನ್ನ ದಾಮೆ ಸಿಗ್ತೇನೆ. ಬನ್ನಿ ಫ್ರೆಂಡ್ಸ್, ಚಾ ಕುಡಿನಂತ. ರುಕ್ಮಿಣಿ ಚಾ ಕುಡಿಯಂಗಿಲ್ಲ ಅಂತಂದ, ಮತ್ತು ಆಗಾಗ ಚಾ ಕುಡ್ದಾಗ ಕುಡಿತಾಳೆ ಆಕಿ, ಮುಸರ್ ನೀರು ಕುಡ್ದಂಗೆ ಅಂತ ಅನ್ಕೋಬೇಡ್ರಿ. ನಮ್ಮ ಉತ್ತರ ಕನ್ನಡದ ಕಡೆ ಜಾಸ್ತಿ ಚಾ ಕುಡಿತಾರ, ಕಾಫಿಗಿಂತ ಚಾನ ಜಾಸ್ತಿ. ಆದ್ರ ನಾನು ಕುಡಿದ ಕಡಿಮೆ, ಕುಡಿಯಂಗಿಲ್ಲ ಅಂತಲ್ಲ, ಕುಡಿತೀನಿ ಅಪರೂಪ ಅಷ್ಟ. ಇನ್ನೊಂದು ಏನಕ್ಕೆ ಅಂತಂದ್ರೆ ನಾನು ಚಾ ಕುಡಿತೇನಿಲ್ಲ ಪ್ರತಿ ಸಲನು, ಪ್ರತಿ ಸಲನು ಚಾ ಕುಡಿದಾಗ ನಾಲ್ಗೆ ಸುಟ್ಕೊಂಡು ಬಿಡ್ತೇನೆ. ಅದೇ ನಿಮ್ಮ ಚಾ ಕುಡಿದ ಅಭ್ಯಾಸ ಇದ್ರ ನಾಲ್ಗೆ ಸುಡಂಗಿಲ್ಲ, ಚಾ ಕುಡಿ ಅಭ್ಯಾಸ ಇಲ್ಲ ಏನ್ ಮಾಡ ಬದಕ್ ನಿಂಗ ಕುಡಿಯಲ್ಲ ನಾಲ್ಗೆ ಸುಟ್ಟ ಬಿಡ್ತದ. ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆ, ಅವ್ರ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾರ. ಸದ್ಯಕ್ಕೆ ಹಾಲು ಕಾಸಾಕಿಟ್ಟೇನಿ, ಹಾಲು ಕಾಯಿಲಿ. ಕಸ ಬಾಂಡೆ ಮಾಡ್ಕೊಂಡ ಕೈಕೊಂಡು ಮುಖ ತೊಳ್ಕೊಂಡ ದೇವ್ರ ಮುಂದೆ ದೀಪ ಹಚ್ಚಿ ಇವತ್ತ ನಾನ್ ವೆಜ್ ಮಾಡ್ಕೋಬೇಕಂತ ಅನ್ಕೊಂಡೇನಿ. ನಾನು ಒಬ್ಬಾಕಿ ಏನಂತ ಅನ್ಕೋದೇನಿ, ನಮ್ಮ ಮನೆಯವ್ರು ಹೊರಗಡೆ ಉಟ್ಕೊಂತಾರ ಏನೋ ಅಲ್ಲಿ
ಇವ್ಳು ಪಾರ್ಟಿ ಐತಂತ ಹಂಗಾಗಿ ಅವ್ರದ ಹೊರಗಡೆನ ಊಟ ಆಕೈತಿ. ನಂದ ಬಾಕಿದ ಮನ್ಯಾಗ ಏನಾದ್ರೂ ನಾನ್ ವೆಜ್ ಮಾಡ್ಕೊಳ್ಳೋದಾದ್ರ ಶೇರ್ ಮಾಡ್ಕೊಳ್ಳೋದಾದ್ರ ಸ್ವಲ್ಪ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಟೈಮ್ ಈಗ ಕರೆಕ್ಟ್ 6:30 ಆಗೈತಿ. ಚಾತಿ ಕುಡಿದು ಬಾಣೆನೂ ಹೊರಗಿಟ್ಟೇನಿ. ಹೊರಗಿಟ್ಟ ಹಂಗ ನಮ್ ಕೋಳಿಗಳು ಅಂತೇಳಿ ಬಂದಿನಿ. ಅದೊಂದು ಯಾವುದೋ ನಾಯಿನ ನೋಡಿ ಹೋತ ಕಡೆ ನಾಯಿಗಳನ್ನ ಭಾಳ ಅದಾವಿಲ್ಲೆ. ಈ ಹೊತ್ತಾದರೂ ಇನ್ನು ಒಳಗೆ ಹೋಗಿ ಕುಂದ್ರಂಗಿರ್ ನೋಡ್ರಿ. ಚಾರ್ಲಿ ಚಾರ್ಲಿ ನಾ ವೀರು ನಾನು ಇನ್ನು ನೋಡ್ರಿ. ಏನು ಮಾಡ್ತೀನಿ ಅಣ್ಣ, ಏನು ಮಾಡ್ತೀನಿ, ಏನು ಬೇಕು ನಿನಗೆ? ಸಂಚನೆ ಇಷ್ಟು ಕಟ್ಬಿಟ್ಟಿರ್ತೀಯ ಅದನ್ನು. ಯಾಕಂತಂದ್ರೆ ಸ್ಟ್ರಾಂಗ್ ಆಗ್ಬೇಕು, ಅದು ಬೆರಿಕೆ ಆಗ್ಬೇಕು. ಯಾರು ಬಂದ್ರೆ ಅಂದ್ರೆ ಹೋಗಿ ಗಬಗ್ನ ಕಡಿಬೇಕು, ಗಬಗ್ನ ಕಡಿಬೇಕು ಅದನ್ನು. ಹೌದಿಲ್ಲ, ಬಿಚ್ಚಿದ ಬಿಚ್ಚಲಿ ಬ್ಯಾಡಿನೂ, ಇದು ಬೇಡಿನ ಬ್ಯಾಡಿನೇ ಇರ್ಬೇಕು. ಅದಕ್ಕಿನ್ನು ಇದು ಯಾವಾಗಂದ್ರೆ ಶ್ರಾವಣ ಟೈಮಲ್ಲಿನ ಬಂತಿದ್ ಏನು ನಿಂದಿರಲಿ, ಶ್ರಾವಣ ಟೈಮಲ್ಲಿನ ಬಂತಿದ್ ನಮ್ಮ ಮನೆಗೆ. ವಾ, ನೀ ಭಾಳ ಹಠ ಮಾಡ್ತೀನಿ ನೋಡಿದ್ರ. ಸರಿ ಸರಿ, ಹಂಗೆ ಬಿಡಿದ್ರೆ ಬೆರಕೆ ಕೆಟ್ಟು ಆದರೂ ಮಣ್ಗಂಡ ಬೆರಕೆ ಇತ್ತು ನೋಡಿದ್ರೆ ನಾವು ಅಲ್ಲಿ ಪಾತ್ರ ಅಂತೇಳಿ ಹೇಳ್ತೇನೆ ನಾನು. ಅಲ್ಲಿ ಭಾಳ ಓ ಬ್ಲಾಕಿ ಐತಿ, ಬ್ಲಾಕಿ 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 ಪಪ್ಪಿ ಎರಡು ಕುಡಿ ಅದಾವು. ಹಾಂ, ಶ್ರಾವಣ ಟೈಮಲ್ಲದು ನಮ್ಮ ಮನೆಗೆ ಬಂತು. ಅದಕ್ಕೆ ಇನ್ನೂ ನಾನ್ ವೆಜ್ ತಿನ್ ಹಾಕಿಲ್ಲ ಅಂತ ಅನ್ಕೋತೀನಿ. ಶ್ರಾವಣ ಟೈಮಲ್ಲ ಬಂದಿರ್ಬೋದು ಅಂತ ಅನ್ಕೋತೀನಿ. ಇವತ್ತು ನಾನ್ ವೆಜ್ ಏನಾದರೂ ಮಾಡಿದರೆ ಅದಕ್ಕೂ ನಾನ್ ವೆಜ್ ಹಾಕೋದು. ಮತ್ತು ಸಂದ ಐತೆಲ್ಲ, ಸಂದಿದ್ದಾಗ ಎಲೆ ಬೀರೋದನ್ನು ಹಾಕ್ಬಾರ್ದು ನಾನ್ ವೆಜ್. ನಾವು ಅದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋಂಗಿಲ್ಲ, ಹಾಗಾಗಿ ಜೀರ್ಣ ಆಗಂಗಿಲ್ಲ ಅದು ಎಲ್ಲ ಬಲ್ಲೆ ಇದಾಗಿ. ಮತ್ತು ಅವು ಸಾಯುವಂಥ ಚಾನ್ಸಸ್ ಇರ್ತೈತಿ, ಹಾಗಾಗಿ ಅದಕ್ಕೆ ಮೆತ್ತಂದನ್ನು ಹಾಕ್ಬೇಕು. ಬ್ಲಾಕಿ ಬಂದಿತ್ತು ನೋಡ್ರಿ, ಬ್ಲಾಕಿ ಓಯ್. ಡಾಗ್ ಲವರ್ಸ್ ಯಾರೆಲ್ಲ ಅದೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಮನ್ಯಾಗ ಏ ಪಪ್ಪಿ ಪಪ್ಪಿ ಭಾಳ ಹೊಟ್ಟೆ ಕಿಚ್ಚಿಂದದ ನನ್ನ ಪ್ರೀತಿ, ಮತ್ತು ಅವ್ರಿಗೆ ಹೋದ್ಗೆ ಇದೀತ ಅಂತೇಳಿ ಇಷ್ಟೇ ಜಗಳ ಮಾಡ್ತೈತದ. ಅದು ಗುರ್ ಗುರ್ ಅಂತ ಪಾಪದ ಮನೆ ಕಡೆ ಉಂಟು. ಬ್ಲಾಕಿ ಜಲಸ್ ಜಾಸ್ತಿ ಇದಕ್ಕೆ. ಹೌದಿಲ್ಲ, ಜಲಸ್ ಜಾಸ್ತಿ ಇಲ್ಲ ನಿಮಗೆ. ಅದನ್ನ ಒಂದಿನ ಮುದ್ದು ಮಾಡಿಲ್ಲ ನಾನು, ದೊಡ್ಡದ ಒಂಚೂರು ದೊಡ್ಡದಿತ್ತ, ದೊಡ್ಡದಿದ್ದಾಗನ ಬಂದದ. ಹಾಗಾಗಿ ಅದನ್ನು ಮುದ್ದು ಮಾಡಕ್ಕೆ ಏನು ಅವಕಾಶನೇ ಸಿಗಲಿಲ್ಲ. ಆ ಫಸ್ಟ್ ಟೈಮ್ ಅದು ಬಂದಾಗ ಅದನ್ನು ಹಿಡಿಯೋಕೆ ನನಗೆ ಹೆದರಿಕಿತ್ತು. ಅದು ಬೋಳಾಕನ ಹೋಗ್ಕಿತ್ತು, ಹಿಂಗೆ ಕಡ್ಯಾಕೆ ಬಂದಾಗ ಕಡ್ಯಾಕೆ ಬಂದಿರ ಥರ ಮಾಡ್ತಿತ್ತದ. ಹಾಗಾಗಿ ನಾನು ಅದನ್ನು ಹಿಡಿಯೋಕೆ ಹೋಗಲಿಲ್ಲ, ಮುದ್ದು ಸಹಿತ ಮಾಡಿಲ್ಲ. ಅದು ಜಳಕ ಮಾಡೋಂಗಿಲ್ಲ, ಡೈಲಿ ಜಳಕ ಮಾಡಿಸಿ ಅಭ್ಯಾಸ ಇಲ್ಲ. ಅದು ಸಣ್ಣ ಆಗಿಗೊಂದಿಷ್ಟು ನೀರು ಗೊಜ್ಜಿದ್ರು ಬೇಂದ್ರೆ ನಾವು ಗದಾಗದಾಗದಾಗದ ನಡಗತೈತಿ. ಅದಕ್ಕೆ ಜಳಕ ಮಾಡಿಸು, ಇನ್ನು ಜಳಕ ಹಾಂ ಜಳಕದ ಅಭ್ಯಾಸ ಇಡಬೇಕು ನಾವು. ಅದಕ್ಕೆ ನನ್ನ ಚೂರು ಸ್ವಲ್ಪ ದೊಡ್ಡದೇ ಆಗಲಿ ಅಂತ ಹೇಳಿದ್ಕೆ ಜಳಕ ಏನು ಮಾಡ್ಸೋಕ್ಕೆ ಹಚ್ಚಿಲ್ಲ. ನಾವು ಒಂದು ನಾಯಿ ಇರೋದು, 10 ಜನ ಇರೋದು ಸಮ. ಮೊನ್ನೆ ರೀಸೆಂಟ್ ವಿಡಿಯೋದಲ್ಲಿ ನಾನು ಏನು ಲೋಕಾಪುರ ಶಾಪಿಂಗ್ ಹೋಗು ಟೈಮ್ನಲ್ಲೆಲ್ಲ ಡೀಟೇಲ್ಸ್ ಹೇಳಿನಿಲ್ಲ. ಮೊದಲಿಂದ ನನಗೆ ಹೇಳ್ತಾರೆ ಹಿಂಗೇನು ಡೀಟೇಲ್ಸ್ ಇದು ಹೇಳಕ್ಕೆ ಹೋಗ್ಬಿಡಿ, ಕೆಲವೊಂದು ಟೈಮ್ ನೀವು ಒಬ್ಬರೇ ಇರ್ತಿರಲ್ಲ ಅಂತೇಳಿ. ನಾವು ಕರೆಕ್ಟಾಗಿದ್ವಿ ಅಂದ್ರೆ ಎಲ್ಲಿ ಇರಲಿ ಏನೋ ಆಗಲಿ ಪ್ರಾಬ್ಲಮ್ ಏನೂ ಆಗಂಗಿಲ್ಲ. ಕರೆಕ್ಟಾಗಿ ಇರದೇ ಇದ್ರೆ ಒಂದು ಭಯ, ಮತ್ತು ಈ ಕಡೆ ಹಾಗೇನು ಇಲ್ಲ, ಆದರೂ ಇಲ್ಲ ಅಂತೇಳಿ ನಾವು ದೊಡ್ಡತನ ಮಾಡಬಾರ್ದು. ಅದು ಕರೆಕ್ಟಾಗಿ ಮತ್ತು ಅಲ್ಲಿ ಹಚ್ಚ ಕಡೆ ಬರಬೇಕಾದ್ರೆ ಅಲ್ಲಿ ಹಚ್ಚ ಕಡೆ ನಮ್ಮ ಬ್ಲಾಕಿ ಇರತ್ತೆ, ಇಲ್ಲಿ ನಮ್ಮ ಪಪ್ಪಿ ಇರತ್ತೆ, ಸಾಕಷ್ಟು ನಾಯಿಗಳು ಇರ್ತವೆ, ಇಲ್ಲಿ ಏನೂ ಹೆದರ್ಕಿಲ್ಲ. ಒಬ್ಬಾಕೆ ನಾನು ಯಾವಾಗೂ ಇರೋಂಗಿಲ್ಲ, ನಮ್ಮ ಮನೆಯವರಂತೂ ಇದ್ದೇ ಇರ್ತಾರೆ. ಮೊದಲಿನೂ ಅವ್ರು ಕೆಲಸಕ್ಕೆ ಹೋಗ್ತಿದ್ರಲ್ಲ ಆ ಟೈಮಲ್ಲಿ 10 ಗಂಟೆ 11 ಗಂಟೆವರೆಗೂ ಒಬ್ಬೊಬ್ಬಳೆ ಇರ್ತಿದ್ನಿ. ಈಗ ಅವರ ಪಾರ್ಟಿ ಅದು ಇದು ಅಂತ ಹೋಗ್ತೀವಿ ಅಂತಂದ್ರೂ ನಾನು ಅವ್ರನ್ನ ಕಳಿಸ್ಕೊಡಂಗಿಲ್ಲ. ಹಾಗಾಗಿ ಅವರ ಪಾರ್ಟಿಗೆ ಇಟ್ಟು ಅಂತ ಇಲ್ಲಿ ಹೋಗಂಗಿಲ್ಲ, ಹಾಗಾಗಿ ಏನೂ ಭಯ ಇಲ್ಲ. ಅದರೊಳಗೆ ನಮ್ಮ ಪಪ್ಪಿ ಅಂದ್ರೆ ಮುಂದಕ್ಕೊಂದು ಹೆಜ್ಜಿನೇ ಬಿಡಂಗಿಲ್ಲ ಯಾರಾದರೂ ಬಂದ್ರೆ. ಕಡೆ ಹಿಂಗೆ ಡೇ ಟೈಮೂ ಬರೋಂಗಿಲ್ಲ, ನೈಟ್ ಟೈಮೂ ಹಿಂಗೇನು ಇದಿಲ್ಲ. ಅವು ಏನಂತಂದ್ರೆ ರೋಡ್ ಬಿಟ್ಟು ಒಳಗೆ ಐತಲ್ಲ ನಮ್ಮ ಹೊಲ, ಹಂಗಾಗಿ ಏನು ಹೆದರ್ಕಿಲ್ಲ. ಹೌದಿಲ್ಲ ಚಾರ್ಲಿ, ನಾನು ಬಿಡಂತದೆ ಸದ್ಯಕ್ಕೆ ಬಿಡಂಗಿಲ್ಲ, ಬಾಂಡೆ ತಿಕ್ತೇನೆ. ಬಾಂಡೆ ತಿಕ್ಕಾದಿಂದ ಮತ್ತು ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಕರೆಂಟ್ ಬಂದಿಲ್ಲ ಇನ್ನು. ಕರೆಂಟ್ ಅಂದ್ರೆ ಒಂದು ಸಿರಿಂಜ ಮತ್ತು ಇನ್ನೊಂದು ಇವು ಪ್ರತಿ ಸಿರಿ ಇರ್ತಾವೇನೋ ಗೊತ್ತಿಲ್ಲ ನನಗೂ. ಜಂಪರ್ ನೋಡ್ಬೇಕು ಇವತ್ತೇನಾದರೂ ಕಟ್ ಮಾಡೋದಾಗತ್ತೆ ನಿಮಗೂ ಇಲ್ಲ ಗೊತ್ತಿಲ್ಲ.
ಕಟ್ ಮಾಡಿಟ್ಟೆ. ಲೈನಿಂಗ್ ಅರಿಬಿ ಐತೇನಿಲ್ಲ ಗೊತ್ತಿಲ್ಲ ನನಗೆ. ಲೈನಿಂಗ್ ಅರಿಬಿ ಇತ್ತಂದ್ರೆ ಚಲೋ ಕೆಟ್ಟ ನಾನು ಡಿಸೈನ್ ಗಿಸೈನ್ ನೋಡ್ಬೇಕು, ಒಂದಿಷ್ಟು ಸರ್ಚ್ ಮಾಡ್ತೇನೆ ನಾನು ಯೂಟ್ಯೂಬಲ್ಲಿ. ನಮ್ಗೆ ಯಾವುದಾದ್ರೂ ಡಿಸೈನ್ ಈಸಿ ಅಂತ ಅನಿಸ್ತು, ಜಲ್ದಿ ಆಗುವಂಥದ್ದು ಇತ್ತಂದ್ರೆ ನಾನು ಕಟ್ ಮಾಡಿ ಹೊಳ್ಕೋತೀನಿ, ಇಲ್ಲಾಂದ್ರೆ ರೌಂಡ್ ನೆಕ್ಕನ್ನ ಇಟ್ಕೋತೀನಿ ನಾನು. ಸ್ಕ್ವೇರ್ ಬೇಡ, ಸ್ಕ್ವೇರ್ ಚೆಂದಾಗಂಗಿಲ್ಲ, ರೌಂಡ್ ಆದರೆ ಈಸಿ ಆಗಿಬಿಡ್ತೈತಿ, ಜಲ್ದಿನ ಮುಗಿದು ಬಿಡ್ತೈತಿ, ಟೆನ್ಷನ್ ಇರಂಗಿಲ್ಲ. ರೌಂಡ್ ನೆಕ್ಕಲ್ಲೇನು ನಾವು ಲೇಸ್ ಡಿಸೈನ್ ಮಾಡ್ಕೋಬೋದು, ಬಟ್ ನಂಗೆ ಡಿಸೈನ್ ಇಷ್ಟ ಆಗಂಗಿಲ್ಲಲ್ಲ, ಹಂಗಾಗಿ ನಾನು ಏನು ಮಾಡೋಕ್ಕೆ ಹೋಗಂಗಿಲ್ಲ, ನೋಡೋಣ ಏನಕ್ಕೈತೆ ಅಂತೀವಿ. ಹೆಂಗೆ ಹೊಲಿತೇನೆ ಅಂತೇಳಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಹೊಲ್ದಾಗ. ಅದಿಲ್ಲ ಫ್ರೆಂಡ್ಸ್, ಫ್ರೆಂಡ್ಸ್ ನನ್ನ ರಾತ್ರಿ ಊಟದ ತಯಾರಿ ನಡೆಸ್ತೀನಿ ನೋಡ್ರಿ. ನಮ್ಮ ಮನೆಯೊಳಗೆ ಚಿಕನ್ ತೊಗೊಂಬಂದ್ರ, ಹಂಗಾಗಿ ನಾನ್ ವೆಜ್ ರೆಸಿಪಿ ನೋಡ್ರಿ. ವೆಜ್ ತಿನ್ನೋರಿಗೆ ಈ ವಿಡಿಯೋ ಇಷ್ಟ ಆಗದೆ ಇರ್ಬೋದ, ಇಷ್ಟ ಆಗದೆ ಇರೋರ ವಿಡಿಯೋನ ಸ್ಕಿಪ್ ಮಾಡ್ರಿ. ನಮ್ಮ ಮನೆಯವರು ಇಲ್ಲೇ ಅರ್ಧ ಕೆ ಜಿ ಚಿಕನ್ ತೊಗೊಂಡಾರ. ಕ್ವಿಕ್ ಆಗಿ ತೋರಿಸ್ತೀನಿ ನಾನು ಹೆಂಗ್ ಮಾಡ್ತೇನೆ ಅಂತ ಹೇಳಿ. ಬಹಳ ದಿನ ಆಗಿತ್ತು ಶೇರ್ ಮಾಡ್ಕೊಂಡಿರ್ಕಿಲ್ಲ, ಈಗಲೇ ವಿಡಿಯೋನ ಶೂಟ್ ಮಾಡ್ತೇನೆ ನಾನು. ಅಲ್ಲಿ ಮಾಡೋದು ಹೆಂಗೆ ಅಂಥೇಳಿ ನೀವು ನೋಡ್ಕೊಂಬರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ಲೀಸ್. ಮತ್ತು ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಿಲ್ಲೇ ಯಾವುದು ಫ್ರೆಶ್ ಮಸಾಲ ಅದು ಏನು ಯೂಸ್ ಮಾಡೋಕ್ಕತ್ತಿಲ್ಲ, ಪೌಡರ್ ಯೂಸ್ ಮಾಡೋಕ್ಕತ್ತೀನಿ, ಕ್ವಿಕ್ಕಾಗಿ ಆಗುವಂಥದ್ದು. ಈಗ ಬೊಗಾಣಿ ಕಾದತಿ, ನಾನು ಅದಕ್ಕೆ ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ನಾನ್ ವೆಜ್ ಅಡುಗೆ ಅಂತಂದರೆ ಎಣ್ಣೆ ಒಂಚೂರ ಜಾಸ್ತಿನ ಬೇಕು, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನ ಹಾಕೇನಿ.
ಈಗ ಅದ ಎಣ್ಣೆ ಈಗ ಇಲ್ಲೇ ಎಣ್ಣೆ ಕದತಿ ನಾನು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಲ್ಲ ಉಳ್ಳಾಗಡ್ಡಿನ ಹಾಕೋತೀನಿ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕಾ ಕಲರ್ ಚೇಂಜ್ ಆಗೋದ್ರು ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಾಗ ಮಾಡಿದ್ದಿದ್ದು ಅದಷ್ಟನ್ನ ಹೊರಗಡೆ ತಗೊಂಡ ಯೂಸ್ ಮಾಡೋಕ್ಕಿಂತ ಸಂಡೇ ಐತಿ ಏನಾದರೂ ಜಾಬತಿ ಮಾಡೋರು ಇದ್ರಂದ್ರೆ ಸಂಡೇ ಐತಿ ಆರಾಮ್ಸೆ ಇದನ್ನು ಮಾಡಿಟ್ಕೋಬೋದು ಒಮ್ಮೆ ಮಾಡಿಟ್ಕೊಂಡ್ರೆ ನಾವು ಒಂದು 6 ಮಂತ್ ಆರಾಮ್ಸೆ ಯೂಸ್ ಮಾಡ್ಬೋದು ಇಲ್ಲ ನಮ್ಗೆ ಫ್ರೆಶ್ ಜಾಸ್ತಿ ಫ್ರೆಶ್ ಬೇಕಂತಂದ್ರೆ 1 ತಿಂಗಳು 2 ತಿಂಗಳು ಹಿಂಗಾಗೋರಿಗೂ ಮಾಡಿಟ್ಕೋಬೋದು ನಾನು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು 2-3 ತಿಂಗಳು ಬರ್ತೈತಿ ಏನಂದ್ರೆ ಏನೂ ಆಗಂಗಿಲ್ಲ ಒಂಚೂರು ಹಾಳಾಗಂಗಿಲ್ಲ ಈಗ ಹೊರಗಡೆ ಏನು ಪ್ಯಾಕೆಟ್ ಏನು ತೊಗೊಂಬಂದಿರ ಬರ್ತೀವಲ್ಲ ಅದು ಪ್ಯಾಕ್ ಆಗಿ ಬರಬೇಕಾದ್ರೆ ಅದನ್ನು ಏನಂತಂದರೆ ಏನಾದರೂ ಸ್ವಲ್ಪ ಕುಡಿಸಿರ್ತಾರೇನೋ ಜಾಸ್ತಿ ದಿನ ಬರಲಿ ಅನ್ನೋದಕ್ಕಾಗಿ ಹಾಗಾಗಿ ಅದಕ್ಕಿಂತ ಇದು ಮನೆಯಾಗ ಮಾಡಿ ಇಟ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ ನಾನು ಈಗಿಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಫ್ರೈ ಅದು ಈಗ ಚಿಕನ್ ಹಾಕೋತೀನಿ ನಾನು ಇದನ್ನು ಚಿಕನ್ನ ತೊಳ್ಕೊಂಡೇನಿ ತೊಳ್ಕೊಂಡನ್ನ ಮಾಡ್ಕೊಳಕತ್ತೀನಿ ಈಗ ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಇದನ್ನು ಈಗ ಅರಿಶಿನ ಪೌಡರ ಸೇರಿಸ್ಕೋತೀನಿ ಎಷ್ಟು ಬೇಕು ನೋಡಿ ಎಷ್ಟು ಅರಿಶಿನ ಪೌಡರ ಮತ್ತು ಅದೇ ಥರ ಉಪ್ಪು ಸೇರಿಸ್ಕೋತೀನಿ ನಾವು ಉಪ್ಪು ಹಾಕೋದ್ರಿಂದ ಜಲ್ದಿನ ಬೇಯುತ್ತೆ ಚಿಕನ್ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಇದು ಒಂದು 5 ನಿಮಿಷ ಇದ್ರೊಳಗೆ ಫ್ರೈ ಆಗಲಿ ಫ್ರೈ ಆದ ನಂತರ ನಾನು ಮತ್ತೆ ಹೆಂಗೆ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ಫ್ರೆಂಡ್ಸ್ ಈಗ ಇದು ಒಂದು 5 ನಿಮಿಷ ಆಯಿತು ಅದು ಫ್ರೈ ಆಗೈತೆ ಏನು ಮಾಡೈತೆ ಅಂತೇಳಿ ನೋಡ್ತೇನೆ ನಾನು ಯಾಕಂದರೆ ಹೈಬ್ರಿಡ್ ಕೋಳಿ ಚಿಕನ್ ಅಲ್ಲ ಹಾಗಾಗಿ ಜಲ್ದಿನ ಫ್ರೈ ಆಗಿರ್ತೈತಿ ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ ಮತ್ತು ಅದರೊಳಗೆ ಉಪ್ಪು ಒಂದು ಹಾಕಿರ್ತೀವಲ್ಲ ಹಾಗಾಗಿ ಇನ್ನೂ ಭಾಳ ಲಘುನನ್ನು ಫ್ರೈ ಆಗಿರ್ತೈತಿ ಸೈಡೆಲ್ಲ ಏನೇನು ಬಿಟ್ಟಿರ್ತೈತಲ್ಲ ಅವಾಗ ಮಸ್ತ್ ಫ್ರೈ ಆಗಿರ್ತೈತಿ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಉಳ್ಳಾಗಡ್ಡಿ ತಿ ಎಲ್ಲ ಹಾಕಿ ಕೊಬ್ಬರಿ ತಿ ಹಾಕ್ಕೊಂಡು ಅದನ್ನ ಕರಿವೇಪಾ ಎಲ್ಲ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ನಂತರ ಇದನ್ನು ಮಾಡ್ತಾರೆ ನಾನು ಹಂಗೂ ಮಾಡ್ತೀನಿ ಮತ್ತು ಈ ಥರನೂ ಶೇರ್ ಮಾಡ್ಕೋತೇನೆ ನಾನು ಈ ಥರನೂ ಮಾಡ್ತೀನಿ ಈಗ ನಾನು ಕೊಬ್ಬರಿ ಹಾಕಿನಿಲ್ಲ ಕೊಬ್ಬರಿ ಹಾಕಿದ್ರಿ ಇದಿಷ್ಟು ಮಿಕ್ಸ್ ಮಾಡಕತ್ತೀನಿ ನಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಹಂಗೆ ಅದ್ರ ಪ್ರಕಾರ ನಾವು ಕೊಬ್ಬರಿನ ಹಾಕೋಬೇಕು ಸೇರಿಸ್ಕೋಬೇಕಾಕೈತಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮತ್ತೊಂದು 1-4 ನಿಮಿಷ ಬಿಡ್ತೇನೆ ಎಣ್ಣೆಯೊಳಗೆ ಪೂರ್ತಿ ಫ್ರೈ ಆಕೈತದ ಫ್ರೆಂಡ್ಸ್ ಈಗ ಇದು ಫ್ರೈ ಆಗೈತಿ ನಾನು ಏನು ಮಾಡ್ತೇನೆ ಅಂದ್ರೆ ಖಾರದ ಪೌಡರ್ನ ಸೇರಿಸ್ಕೋತೀನಿ ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕೋರಿ ಅದೇ ಥರ ಗರಂ ಮಸಾಲ ಇದು ಮನೆಯಾಗ ಮಾಡ್ಕೊಂಡಿರೋ ಗರಂ ಮಸಾಲ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಇಡ್ತೇನೆ 5 ನಿಮಿಷ ಇಟ್ಟಿರೋದು ಸುಕ್ಕ ರೆಡಿ ಆಕೈತಿ ನಿಮ್ಗೆ ಸಾರು ಬೇಕಂತಂದ್ರೆ ಇದರೊಳಗೆ ಎಷ್ಟು ಬೇಕಷ್ಟು ನಾವು ನೀರು ಸೇರಿಸ್ಕೊಂಡ್ವಿ ಅಂದ್ರೆ ಚಿಕನ್ ಸಾರನ್ನೂ ರೆಡಿ ಆಕೈತಿ ರಾಗಿ ಮುದ್ದೆ ಚಪಾತಿ ಅನ್ನ ರೊಟ್ಟಿ ಎಲ್ಲದ್ರ ಜೊತೆ ಮಸ್ತ್ ಕಾಂಬಿನೇಷನ್ನು ಫ್ರೆಂಡ್ಸ ಗ್ಯಾಸಿನ ಮೇಲೆ ಚಿಕನ್ ರೆಡಿ ಆಗತೈತಿ ಟೈಮ್ ಈಗ 7:30 ಆತ
ಅದು ರೆಡಿ ಆದ ಕುಷನ್ ನಾವು ಊಟ ಮಾಡ್ತೀನಿ. ನಾನು ಒಪ್ಪಾಕಿನಲ್ಲ ನಮ್ಮ ಮನೆಯವ್ರ ಹೊರಗಡೆ ಹೋಗ್ಕಾರಂತ ಹೋಗ್ಬೇಡ ಅಂತ ಅನ್ನಕತ್ತೀನಿ. ಅಮ್ಮ ಹೋಗಂತೀನಿ ಅಮ್ಮ ಹೋಗ್ಬೇಡ ಅಂತೀನಿ, ಹಂಗಾಗಿ ಅವ್ರಿಗೆ ಕನ್ಫ್ಯೂಷನ್. ಹೊಕ್ಕರೇನಿಲ್ಲ ಗೊತ್ತಿಲ್ಲ, ನೋಡ್ಬೇಕು ಅವ್ರು ಹೋದ್ರಂದ್ರೆ ನಾನು ಒಬ್ಬಕ್ಕೆ. ಮತ್ತ ಓ ಚಾರ್ಲಿ ಸನ್ನಡೆ ಇಲ್ಲ ಒಳಗ ಹೊಸಲ ದಾಟಿ ಒಳಗೆ ಬರಂಗಿಲ್ಲ. ನಾವು ಈ ಕಡೆ ಹಳ್ಳಿಗಳ ಕಡೆ ಸಾಕಿರೋ ನಾಯಿಗಳು ಹೊಚ್ಚಲ್ದ ಹೊರಗ ಅವು, ಮಳೆ ಬರಲಿ ಏನೋ ಆಗ್ಲಿ ಹೊರಗ ಅವು ಪಾಪ ಅವು ಕ್ರೂಡಿ ಆಗ್ಬಿಡ್ತದೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾವು. ಎದಕ್ಕೆ ಬಗಳಕತ್ತಿ? ಯಾಕೆ ನಡಿ ಅಲ್ಲ 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 ಅಲ್ಲೇನಿ ಅಲ್ಲೇನಿ ಎಲ್ಲೇನಿ ಎಲ್ಲೇನಿ ನೋಡಿದ್ರ ಏನೋ ಸ್ಮೆಲ್ ಬರಾಕತ್ತೈತಿ. ಅದಕ್ಕೆ ಏನು ಸ್ಮೆಲ್ ಬರಾಕತ್ತೈತಿ? ಕಾಲು ಸೊಟ್ಟಾಗೇತನ ಇದ್ರು ಹೆಂಗ ಕಾಣಿಸ್ತಾವು? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣಂತ. ಚಿಕನ್ನು ರೆಡಿ ಆತ. ಸಿಂಪಲ್ ಆಗಿನ ಮಾಡೇನಿ, ಮಸ್ತ್ ಆಗೈತಿ. ನಮ್ಮ ನೀರು ಇಲ್ಲಿ ಅದ್ರ ಊಟ ಮಾಡಾಕ್ತೀರ ಅಂತ ಕೇಳತ್ತಾರ. ಅವ್ರು ಹೊರಗಡೆ ಊಟಕ್ಕೆ ಹೋಗ್ಕಾರ ಅಂತಂದ್ರ ಅವ್ರ ಹಾದಿಕಾಯಿ ಅಂತ ಕೆಲಸ ಏನ್ರಿ? ಹೌದಲ್ಲ, ಹಂಗಾಗಿ ಊಟ ಮಾಡಕತ್ತೇನೆ ನಾನು. ಫ್ರೆಂಡ್ಸ, ವಿಡಿಯೋ ಮಾಡ್ಕೊಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ನಮ್ಮ ಮನೆಯವ್ರು ಅದಾರೋ ಅವ್ರನ್ನೂ ಊಟಕ್ಕೆ ಕರಿಬೇಕನ್ನೋದನ್ನು ಮರ್ತ ಬಿಟ್ಟೆ ನೋಡ್ರಿ ನಾನು.